ಶಿವಸಂಚಾರದ ನಾಟಕಗಳ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ ತೆರೇಸಾ ಡಿಸೋಜಾ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಬಾಂಧವರಿಗೆ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ನಾನು ಇದನ್ನು ನೋಡಿದೆ ಇಷ್ಟು ಸಂತೋಷ ಆಗ್ತದೆ, ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಈಗ ನಾನು ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿಗೆ ಯಾವ ಕಾಲು ಮುಂದಿಟ್ಟು ಅವ್ರ ಕಂಪ್ನಿಗೆ ಹೋದ್ನೋ, ಯಾವ ಗಳಿಗೆಯಲ್ಲಿ ಬಣ್ಣ ಹಚ್ಚಿದ್ನೋ ಅದು ನನಗೆ ಗೊತ್ತಿಲ್ಲ. ಆ ಒಂದು ವೇಳೆ ಶುಭ ವೇಳೆಗೋಸ್ಕರನೇ ಈ ಇಲ್ಲಿ ಊರಿನ ಹೆಸರು ಸಾಣೇಹಳ್ಳಿ ಪವಿತ್ರ ಸ್ಥಳಕ್ಕೆ ನನಗೆ ಬರೋ ಹಾಗಾಯಿತು. ನನಗೆ ಏನು ಹೇಳಬೇಕು ಅನ್ನೋದೇ ಇಲ್ಲ. ಎಲ್ಲ ಹೇಳ್ತಾರೆ ಸ್ವರ್ಗ ಆಗಿ ಸ್ವರ್ಗ ಸ್ವರ್ಗ ಅಂತ, ಎಲ್ಲೂ ಇಲ್ಲ ಸ್ವರ್ಗ. ಶುದ್ಧವಾಗಿ ಪರಿಶುದ್ಧವಾಗಿ ಸ್ವಚ್ಛವಾಗಿ ಯಾವ ಕಲ್ಮಶವೂ ಇಲ್ಲದೆ ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮ ನೋಡಿದ್ರೆ ಎಲ್ಲೂ ಹೋಗೋದ್ಬೇಡ, ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ತದೆ ನನಗೆ. ಅಷ್ಟು ಸಂತೋಷ ಆಗ್ತದೆ, ಅಷ್ಟು ನನ್ನ ಮನಸ್ಸು ಕ್ಲೀನ್ ಆಗಿಬಿಟ್ಟಿದೆ, ನನ್ನ ಮನಸ್ಸು ಶುದ್ಧವಾಗಿದೆ. ನಾನು ಕಂಪ್ನಿ ಒಳಗೆ ನಾನು ಸಣ್ಣ ವಯಸ್ಸಿನಲ್ಲೇ ಸೇರಿಕೊಂಡೆ ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿಲಿ. ನನಗೆ ಒಂದು ತಿಂಗಳು ನನಗೆ ನಡೆಯೋದು ಮಾತಾಡೋದು ಎಲ್ಲಿ ನಿಂತು ಯಾವ ಥರ ಯಾವ ಎಕ್ಸ್ಪ್ರೆಷನ್ ಕೊಡಬೇಕು ಅನ್ನೋದು ಕೂಡ ನಮಗೆ ಒಂದು ತಿಂಗಳು ಪ್ರಾಕ್ಟೀಸ್ ಕೊಟ್ಟರು. ಪ್ರಾಕ್ಟೀಸ್ ಕೊಟ್ಟರು ಮುಂದೆ ಪೌರಾಣಿಕ ನಾಟಕದಲ್ಲಿ ಎಲ್ಲ ಪಾರ್ಟ್ ಮಾಡಿದೆ, ಲವಕುಶದಲ್ಲಿ ಕೌಸಲ್ಯ, ದಶಾವತಾರದಲ್ಲಿ ಮಂಡೋದರಿ, ಭಕ್ತ ಪ್ರಹ್ಲಾದದಲ್ಲಿ ಕಯಾದು ಪಾರ್ಟು, ಹಿಂಗೆ ಎಲ್ಲ ನಾಟಕಗಳಲ್ಲೂ ಒಂದೊಂದು ಪಾರ್ಟ್ ಅಲ್ಲ ಎರಡೆರಡು ಪಾರ್ಟ್ಗಳನ್ನ ನಾನು ಮಾಡ್ತಾ ಇದ್ದೆ. ಒಂದು ಪಾರ್ಟ್ ಮುಗಿದಿದ್ದೆ ಇನ್ನೊಂದು ಪಾರ್ಟ್ ಮಾಡೋದು, ಹೀಗೆ ಎಲ್ಲ ಪೌರಾಣಿಕದಲ್ಲಿ ಹೇಗೆ ನಡೀಬೇಕು ಬಿಡಬೇಕು ಅನ್ನೋದೆಲ್ಲ ಕಲಿತಿದ್ದೆ ಅಲ್ಲಿ. ನಾನೊಂದು ಆರ್ಟಿಸ್ಟ್ ಆಗಿದ್ದೆ ಅಲ್ಲಿ. ಅಲ್ಲಿಂದ ಮುಂದೆ ಎಚ್ ಕೆ ಯೋಗ ನರ್ಸಿಂಹ ಕಂಪ್ನಿ, ಕನ್ನಡ ಥಿಯೇಟ್ರಿಕಲ್ ಕಂಪ್ನಿ, ಮತ್ತು ಉತ್ತರ ಕರ್ನಾಟಕಕ್ಕೆ ಬಂದು ಬೇಕಾದಷ್ಟು ಕಂಪ್ನಿಗಳಲ್ಲಿ ಎಲ್ಲ ಕಂಪ್ನಿಗಳಲ್ಲೂ ಪಾರ್ಟ್ ಮಾಡಿದ್ದೀನಿ. ನಾನು ಕಲಾವಿದೆ ಅನ್ನಿಸ್ಕೊಂಡಿದ್ದೀನಿ, ಆದರೆ ನಾನು ಒಂದು ಇದೆಲ್ಲ ನೋಡಿದ್ರೆ ಆಶ್ರಮ ಇದ್ದಂಗಿದೆ ನನಗೆ. ನಾನು ಆಶ್ರಮಕ್ಕೆ ಸೇರಿದ್ದೀನಿ. ಆಶ್ರಮದ ಹೆಸರು ಶ್ರೀ ರಾಮಚಂದ್ರ ಮಿಷನ್ ಅಂತ. ನಮ್ಮ ಗುರುಗಳ ಹೆಸರು ಶ್ರೀ ಕಮಲೇಶ್ ಪಟೇಲ್ ಜಿ ಅಂತ. ಆ ಗುರುಗಳ ದಯದಿಂದ ಈ ಗುರುಗಳ ನನ್ನ ದರ್ಶನ ನನಗಾಯಿತು. ಭಾಳ ಸಂತೋಷ ನನಗೆ, ಮಾತಾಡೋಕೆ ಏನೂ ನೆನಪಾಗ್ತಾ ಇಲ್ಲ. ಇದನ್ನು ಏನು ಮಾತಾಡಲಿ ನಾನು, ಎಲ್ಲ ಮರ್ತೋಗಿ ಬರೀ ಇದೊಂದು ಆಶ್ರಮದೊಂದು ನೋಡಿಕೊಂಡು ಕೂತ್ಕೊಂಡ್ಬಿಡ್ಬೇಕನ್ಸುತ್ತೆ. ಕಲಾವಿದೆ ಕಲಾವಿದೆ ಆಗಿದ್ದಕ್ಕೆ ನನಗೆ ಸಾರ್ಥಕವಾಗಿ ನನಗೆ ಏನೂ ಆಸ್ತಿ ಇದು ಮೇಲಿಲ್ಲ, ಇದೇ ಒಂದು ಆಸ್ತಿ ಇದೆ. ಈ ಆಸ್ತಿನೇ ನನಗೆ ಶಾಶ್ವತವಾಗಿ ನನ್ನ ಜೊತೆಗೆ ಬರೋದು ಅಷ್ಟೆ, ಇನ್ನೇನಿಲ್ಲ. ಕಲಾವಿದೆ ಅಂತಂತೇಳಿ ಕಲಾವಿದರು ಇಲ್ಲಿ ಹೆಂಗೆ ಗುಬ್ಬಿ ಕಂಪ್ನಿಲಿ ಪಾರ್ಟ್ ಮಾಡಿದ್ವಿ ಅಂದರೆ, ಒಂದು ದಿವಸ ನನಗೆ 40 ರೂಪಾಯಿ ಸಂಬಳ ಇತ್ತು ಅಲ್ಲಿ. 40 ರೂಪಾಯಿ ಪೇಮೆಂಟ್ ತೊಗೊಳ್ಬೇಕಾದ್ರೆ ಪೇಮೆಂಟ್ ಒಂದು ದಿವಸನೂ ನಾನು ತೊಗೊಂಡಿದ್ದು ನೆನಪೇ ಇಲ್ಲ ನನಗೆ. ಹೆದರಿ ಅಷ್ಟು ಭಯ. ರಂಗಭೂಮಿಗೆ ಬಂದ್ವಿ ಅಂತಂತೇಳಿದ್ರೆ ಹೆಂಗೆ ಪಾರ್ಟ್ ಮಾಡ್ತೀವೋ ಏನು ಬರ್ತೀವೋ, ನನ್ನ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ನಾವು ಮಾಡ್ತಿದ್ವಿ. ಒಂದು ಮಾತು ತಪ್ಪಿತು ಅಂದರೆ ಕೈಕಾಲೆಲ್ಲ ನಡುಗತ್ಕೊಂಡ್ಬಿಡ್ತಿತ್ತು, ಅಷ್ಟು ಭಯಭಕ್ತಿಯಿಂದ ಪಾರ್ಟ್ ಮಾಡ್ತಿದ್ವಿ. ಅದೇ ಥರ ಈಗಿನ ಕಲಾವಿದರು ಕಲಿಯೋ ವಿದ್ಯಾರ್ಥಿಗಳು ಭಕ್ತಿ ಶ್ರದ್ಧೆ ಇವುಗಳಿಂದ ಯಾವ ನಮಗೆ ನಾವು ಪೇಮೆಂಟಿಗೆ ಬಂದಿದ್ದೀವಪ್ಪ ಅವ್ರು ಪೇಮೆಂಟ್ ಕೊಟ್ಟಿಲ್ಲಪ್ಪ ಇವ್ರು ಬಂದು ಇದನ್ನಾಗಿಲ್ಲಪ್ಪ ಅಲ್ಲ, ನಮ್ಮ ಕರ್ತವ್ಯನ ಭಕ್ತಿಯಿಂದ ಮೊದಲು ಮಾಡಿ ತೋರಿಸ್ಬೇಕು. ಅವರು ಕೊಡಲಿಲ್ಲಾರು ಕೊಡೋನ್ ಪರಮಾತ್ಮ ಮೇಲಿದನ್ನು ಕೊಟ್ಟೇ ಕೊಡ್ತಾನೆ, ಯಾವ ಥರದಲ್ಲಾದರೂ ನಮ್ಮನ್ನು ಬದುಕಿಸ್ತಾನೆ. ಹಾಗಾಗಿ ಕಲಿಯೋ ವಿದ್ಯಾರ್ಥಿಗಳು ಅಷ್ಟೇ ಕಲಾವಿದರಾಗಿ ಅವರು ಹಾಗೇ ನೋಡಿಬೇಕು. ಇನ್ನೇನು ಹೇಳಲಿ, ನನಗೆ ಇಲ್ಲಿ ಕರೆಸಿ ಇಲ್ಲಿ ಮಾತಾಡೋದಕ್ಕೆ ಎರಡು ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿಗಳಿಗೆ ನಾನು ನಮಸ್ಕಾರ ತಿಳಿಸ್ತೀನಿ, ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ ನಾನು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.